ಸ್ಪೀಡ್ ಪೋಸ್ಟ್ ಮೂಲಕ ರಾಜೀನಾಮೆ ಕಳುಹಿಸಿ ಸುಮ್ಮನಾಗಿಲ್ಲ ರೆಬಲ್ಸ್ಗಳು. ಖುದ್ದು ಸ್ಪೀಕರ್ ಭೇಟಿ ಮಾಡಿ ಮತ್ತೆ ರಾಜೀನಾಮೆಯನ್ನ ನೀಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇಂದು ಮುಂಬೈನಿಂದ ಬೆಂಗಳೂರಿಗೆ ಬರ್ತಾರಂತೆ ರೆಬಲ್ ಶಾಸಕರು. ಮುಂಬೈನಲ್ಲಿ ಇರುವಂತ ಎಲ್ಲಾ ಶಾಸಕರು ಇವತ್ತು ಬೆಂಗಳೂರಿಗೆ ಬಂದು ರಾಜೀನಾಮೆಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಕೆಜಿ ಬೋಪಯ್ಯ ಅವರು ಮಾಜಿ ಸ್ಪೀಕರ್, ಬಿಜೆಪಿಯ ಹಾಲಿ ಶಾಸಕರು, ಇವರ ಸಲಹೆ ಮೇರೆಗೆ ಬೆಂಗಳೂರಿಗೆ ರೆಬಲ್ ಶಾಸಕರು ಬರ್ತಾ ಇದ್ದಾರೆ. ಅಶೋಕ್ ಅವರು, ಆರ್ ಅಶೋಕ್ ಮಾಜಿ ಡಿಸಿಎಂ, ಬಿಜೆಪಿಯ ಹಿರಿಯ ನಾಯಕ, ಮತ್ತೆ ಬೋಪಯ್ಯ ಜೊತೆಯಲ್ಲೇ ಅತೃಪ್ತರು ಬರುವಂತಹ ಸಾಧ್ಯತೆ ಇದೆ. ರಾಜೀನಾಮೆ ನೀಡಿದ ಬಳಿಕ ಮತ್ತೆ ಮುಂಬೈಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಇವತ್ತು ಎಷ್ಟು ಗಂಟೆಗೆ ಯಾವಾಗ ಬಂದು ಸ್ಪೀಕರ್ ಅವರನ್ನ ಭೇಟಿಯಾಗಿ ಖುದ್ದಾಗಿ ರಾಜೀನಾಮೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ರಮೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಕೇವಲ 5 ಜನರ ರಾಜೀನಾಮೆ ಅಷ್ಟೇ ಸರಿಯಾಗಿದ್ದಂತದ್ದು. ಸೊ ಹೀಗಾಗಿ ಉಳಿದಂತವರು ಖುದ್ದಾಗಿ ಬಂದು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿದ್ರು. ಸ್ಪೀಡ್ ಪೋಸ್ಟ್ ಮುಖಾಂತರ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ರು ಅತೃಪ್ತ ಶಾಸಕರು. ಆದ್ರೆ ಈಗ ಎಲ್ಲರೂ ಕೂಡ ಖುದ್ದಾಗಿ ಸ್ಪೀಕರ್ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಇಲ್ಲಿ ಮತ್ತೊಂದು ಹೈಡ್ರಾಮಾ ಸೃಷ್ಟಿಯಾಗುವಂತ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ. ಯಾಕೆಂದ್ರೆ ನಿನ್ನೆ ನೋಡಿದ್ರೆ ಸುಧಾಕರ್ ಅವರನ್ನ ಯಾವ ರೀತಿಯಾಗಿ ತಳ್ಳಾಡಿ ನೂಕಾಡಿ ಕೊಳ್ಪಟ್ಟಿಯಲ್ಲೆಲ್ಲ ಇಟ್ಕೊಂಡು ಎಳ್ದಾಡಿದ್ರು ಅನ್ನೋದನ್ನ ಕಾಂಗ್ರೆಸ್ ನಾಯಕರು. ಇವತ್ತು ಮತ್ತೆ ಕಾಂಗ್ರೆಸ್ ನ ಅತೃಪ್ತ ಶಾಸಕರು ಬಂದ್ರೆ ಇನ್ನು ಯಾವ್ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಗಳು ಹೈಡ್ರಾಮಕ್ಕೆ ಸಾಕ್ಷಿಯಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.